ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮೊದಲನೇದಾಗಿ ನಮ್ಮ ಮನೆಯ ಓನರ್ ಮೊಮ್ಮಗಳ ಬರ್ತ್ಡೇ ಇತ್ತು ಒನ್ ಇಯರ್ದು ಬರ್ಡೇ ಅಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಅವತ್ತು ನಾವು ಚಾಮುಂಡೇಶ್ವರಿ ದೇವಸ್ಥಾನ ಸಿದ್ದಾಪುರಕ್ಕೆ ಬಂದಿದ್ವಿ ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಫಂಕ್ಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಪರವಾಗಿಲ್ಲ ಅಟೆಂಡ್ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ ಎಲ್ಲರೂ ಊಟಕ್ಕೆ ಹೋಗಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದೀವಿ ಬರ್ತಾರೆ ಅನ್ನೋದಕ್ಕೋಸ್ಕರ ಈ ಥರ ಡೆಕೋರೇಷನನ್ನು ಮಾಡಿದ್ರು ಮುಂದೆ ವಿಡಿಯೋದಲ್ಲಿ ಪಾಪು ಕೂಡ ನೋಡ್ತೀರಾ ತುಂಬಾ ಆಕ್ಟಿವ್ ಆಗಿದ್ದಾಳೆ ಹಾಗೆ ನಾವು ಒಂದು ವಿಡಿಯೋನ ಮಾಡ್ಕೊಂಡಿದ್ದೀವಿ ಮೂರು ಜನ ಈ ಥರ ರೆಡಿ ಆಗಿದ್ವಿ ಒನ್ ಇಯರ್ ಬರ್ತಡೇನ ಅವರು ನಾನ್ ವೆಜ್ ಫಂಕ್ಷನ್ ಆಗಿ ಮಾಡಿದ್ರು ನಾನ್ ವೆಜ್ಜನ್ನು ಮಾಡಿ ಬರ್ತಡೇನ ಮಾಡಿದ್ರು ಹಾಗೆಯೇ ಪಾಪುನ ನೋಡ್ತಾ ಇದ್ದೀರಾ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟಿದ್ದಾರೆ ತುಂಬ ಟೈಮ್ ಆಗಿತ್ತಲ್ಲ ಹಾಗಾಗಿ ಮಕ್ಕಳು ಒಂದೇ ಡ್ರೆಸ್ಸಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಫ್ರೀ ಆಗಿರೋ ಡ್ರೆಸ್ಸನ್ನು ಹಾಕಿದ್ದಾರೆ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಪಾಪು ನೇಮ್ ಬಂದು ಲವಿಕಾ ಅಂತ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗೆ ರಿಯಾಕ್ಟ್ ಮಾಡ್ತಾಳೆ ಅವಳು ಅಂತ ಅವರು ಗ್ರೌಂಡ್ ಇರ್ತಾರೆ ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ ಮನೆಯಲ್ಲಿ ಅವರು ಕೆಳಗಡೆ ಬಿಸಿಲು ತೋರ್ಸಕ್ಕೆ ಅಂತ ಬಂದಾಗ ನಾನು ಬೆಳಗ್ಗೆ ಮಾತಾಡಿಸುವಾಗ ಚಿಟ್ಕೆ ಹೊಡೆದು ಲವಿಕಾ ಅಂತ ಹೇಳಿ ಮಾತಾಡ್ಸ್ತೀನಿ ಅವಳು ಕೂಡ ನನ್ನನ್ನ ನೋಡಿದ್ರೆ ಚಿಟ್ಕೆನ ಕೈಯಲ್ಲಿ ಚಿಟ್ಕೆ ಮಾಡಿ ತೋರಿಸ್ತಾಳೆ ಎಲ್ಲಾರ ಹತ್ರನು ಖುಷಿ ಖುಷಿಯಾಗಿ ಹೋಗ್ತಾಳೆ ಆಕ್ಟಿವ್ ಆಗಿ ಖುಷಿಯಾಗಿ ಇರ್ತಾಳೆ ನಾನ್ ಮಾತಾಡಿಸ್ತಾ ಇದ್ರೆ ನನ್ನೇ ನೋಡ್ತಾ ಇದ್ಲು ಹಾಗೇನೆ ಅವಳನ್ನೆಲ್ಲ ಮಾತಾಡಿಸ್ಕೊಂಡು ಊಟಕ್ಕೆ ಅಂತ ಬಂದಿದೀವಿ ನಮ್ಮ ಓನರ್ ಆಂಟಿ ಕೂಡ ಊಟಕ್ಕೆ ಕೂತಿದ್ದಾರೆ ಎದುರುಗಡೆನೆ ನೋಡಿದೀರಾ ನಾವ್ ಯಾವ ಫಂಕ್ಷನಿಗೆ ಹೋದ್ರು ಹೀಗೆನೆ ಲೇಟಾಗೆ ಹೋಗ್ತೀವಿ ಅವರು ಫಂಕ್ಷನ್ ಮಾಡ್ತಾ ಇರೋ ಜೊತೆಗೆ ಊಟ ಮಾಡೋದು ಹಾಗೆಯೇ ಊಟಕ್ಕೆ ಬೋಟಿ ಗೊಜ್ಜು ಪೆಪ್ಪರ್ ಚಿಕನ್ನು ಮಟನ್ ಫ್ರೈ ಮೊಟ್ಟೆ ಇಡ್ಲಿ ಚಿಕನ್ ಬಿರಿಯಾನಿ ಪಾಯಸ ಹಾಗೇ ವೈಟ್ ರೈಸು ತಿಳಿ ಸಾಂಬಾರನ್ನು ಮಾಡಿಸಿದ್ರು ಫಿಶ್ ಕಬಾಬನ್ನು ಮಾಡಿಸಿದ್ರು ಊಟ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಈಗ ಬೆಳ್ಳುಳ್ಳಿ ಕಬಾಬ್ ಸೀಸನ್ ಅಲ್ವಾ ಹಾಗಾಗಿ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ದೆ ಬೆಳ್ಳುಳ್ಳಿ ಕಬಾಬ್ ತಿಂದಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅಮ್ಮನ ಮನೇಲಿ ಅಡುಗೆ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ಅಮ್ಮನ ಮನೆಗೆ ಬಂದಿದ್ದೀವಿ ಸಮೂ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಹೇಳ್ದ ಹಾಗಾಗಿ ಅವರು ಹೇಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಹಾಗೆ ಬೇಯಿಸ್ತಾ ಇರೋದನ್ನು ಕೂಡ ನೋಡಿದ್ದೀರಾ ನಾನು ಇದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಎಲ್ಲ ಕಡೆ ನೀವು ಬೆಳ್ಳುಳ್ಳಿ ಕಬಾಬ್ ವೀಡಿಯೋನ ನೋಡಿರ್ತೀರ ಆದರೆ ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸಿದ್ದು ನೀವು ರುಬ್ಕೋಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ ಪೆಪ್ಪರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಟೈಮ್ ಮ್ಯಾರಿನೇಷನ್ ಮಾಡಿ ಟೂ ಅವರ್ಸ್ ಒನ್ ಅವರ್ಸ್ ಮಿನಿಮಮ್ ಹಾಫ್ ಆನ್ ಅವರ್ಸ್ ಆದರೂ ಮ್ಯಾರಿನೇಷನ್ ಮಾಡಿ ನೀವು ಕಬಾಬ್ನ ಮಾಡಿದ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಅಲ್ಲಿ ಅವರು ಮ್ಯಾರಿನೇಷನ್ ಟೈಮ್ ತೋರಿಸೋದಿಲ್ಲ ನನಗನ್ಸಿದ್ದು ಮ್ಯಾರಿನೇಷನ್ ಮಾಡಿದ್ರೆ ತುಂಬಾ ಟೇಸ್ಟ್ ಅಂತ ಇದು ಕೂಡ ತುಂಬಾ ಟೇಸ್ಟಾಗಿತ್ತು ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ನು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಚಿಕನ್ ಬಿರಿಯಾನಿಯನ್ನು ಮಾಡಿದ್ದೆ ನಾನೇ ಬಿರಿಯಾನಿ ಮಾಡಿ ಹಾಗೇನೇ ಬೆಳ್ಳುಳ್ಳಿ ಕಬಾಬನ್ನು ಕೂಡ ಮಾಡಿದ್ದೆ ಎಲ್ಲರೂ ಸರ್ವ್ ಮಾಡಿಕೊಂಡು ಊಟವನ್ನು ಮಾಡ್ತಾ ತುಂಬಾ ಚೆನ್ನಾಗಿತ್ತು ಸಮ್ಮು ಅಷ್ಟಾಗಿ ಚಿಕನ್ ಮಟನೆಲ್ಲ ಇಷ್ಟಪಡೋದಿಲ್ಲ ಅವನು ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡು ತಿಂತೀನಿ ಅಂತ ಹೇಳ್ದ ಹಾಗಾಗಿ ಅವನು ಕೂಡ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ತಿದ್ದಾನೆ ಅವನೂ ಕೂಡ ಇಷ್ಟಪಟ್ಟು ಒಂದು ಎರಡು ಪೀಸನ್ನು ತಿಂದ ಹಾಗೆಯೇ ನನ್ನ ತಮ್ಮ ಮತ್ತು ಹಸ್ಬೆಂಡ್ಗೆ ಸ್ವಲ್ಪ ಬಟ್ಟೆ ತಗೋಣ ಅಂತ ಹೇಳಿ ಇಲ್ಲಿ ಕೆ ಎ ಝೀರೋ ನೈನ್ ಫಂಕಿ ವರ್ಡ್ ಅಂತ ಬೋಗಾದಿ ಸಿಗ್ನಲ್ ಹತ್ರ ನಿಮಗೆ ಶಾಪ್ ಇದೆ ಇಲ್ಲಿ ತುಂಬಾ ಆಫರ್ಸನ್ನು ಕೊಡ್ತಾಯಿರ್ತಾರೆ ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನೇ ನೋಡ್ತಿದ್ವಿ ನಾವು ಯಾವಾಗಲೂ ಹಾಗೆ ಹೋಗಿ ಬರೋಣ ಅಂತ ನನ್ನ ತಮ್ಮ ಫ್ರೀ ಆಗಿದ್ದ ಹೋಗೋಣ ಬಾ ಅಂತ ಹೇಳ್ದ ಹಾಗಾಗಿ ನಾನು ಅವನು ಇಬ್ಬರು ಕೂಡ ಹೋಗಿದ್ದೀವಿ ಅವನು ಸ್ವಲ್ಪ ತಗೊಂಡ ನನ್ನ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಬಟ್ಟೆನ ತೊಗೊಂಡು ಬಂದ್ವಿ ಶಾಪ್ನ ನೋಡ್ತಾ ಹೋಗಿ ಹಾಗೆ ನಾನು ಆಫರ್ಸ್ ಏನೇನು ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಡೇಲಿ ಒಂದೇ ಥರ ಆಫರ್ಸ್ ಇರಲ್ಲ ನೀವು ಹೋದ ತಕ್ಷಣ ಶಾಪಿಗೆ ಹೋದ ತಕ್ಷಣ ಏನು ಆಫರ್ ಇದೆ ಅಂತ ಮುಂಚೆನೇ ಕೇಳಿಕೊಂಡು ಆಮೇಲೆ ಪರ್ಚೇಸ್ ಮಾಡಿ ನಾವು ಹೋಗಿದ್ದಿನ ಲೈಕ್ರಾ ಶರ್ಟ್ ಬರುತ್ತಲ್ಲ ಹಾಫ್ ಸ್ಲೀವ್ಸ್ ಶರ್ಟ್ ಬರುತ್ತೆ ಅದು ತೌಸಂಡ್ಗೆ ಫೈ ಅಂತೆ ಹಾಗೇನೆ ಫುಲ್ಲು ಶರ್ಟ್ ಕಾಟನ್ ಶರ್ಟ್ ಮಿಕ್ಸ್ ಇತ್ತು ಅದು ತೌಸಂಡ್ ಫೈವ್ ಹಂಡ್ರೆಡ್ಗೆ ಫೋರ್ ಪೀಸ್ ಇತ್ತು ಹಾಗೇ ಟಿ ಶರ್ಟ್ ಮೇಲೆ ಟ್ರ್ಯಾಕ್ ಪ್ಯಾಂಟ್ಸ್ ಮೇಲೆ ಎಲ್ಲ ಥರ ಕ್ಲಾತಿಂಗ್ಸ್ ಮೇಲೆ ನಿಮಗೆ ಆಫರ್ಸನ್ನು ಕೊಡ್ತಾರೆ ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟನ್ನು ಇರ್ತಾರೆ ಏನೇನು ಆಫರ್ಸ್ ಇದೆ ಅಂತ ನೀವು ಆಫರ್ಸನ್ನು ಚೆಕ್ ಮಾಡಿಕೊಂಡು ಕೂಡ ಶಾಪಿಗೆ ಬಂದು ಪರ್ಚೇಸನ್ನು ಮಾಡ್ಬೋದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇಲ್ಲಿ ನಿಮಗೆ ಎಲ್ಲ ಥರದ ಮೆನ್ಸ್ ವೇರ್ ಕ್ಲಾತಿಂಗ್ಸು ಹಾಗೇನೇ ಫುಟ್ ವೇರ್ ಕೂಡ ಸಿಗುತ್ತೆ ಕೊರಿಯನ್ ಶರ್ಟ್ಸು ಸ್ವೆಟ್ ಶರ್ಟ್ಸು ಜಾಕೆಟ್ಸು ಎಲ್ಲ ತುಂಬಾ ಆಫರ್ಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಕೂಡ ಇದೆ ನೀವು ಶಾಪ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನಾವು ಸಣ್ಣ ಪುಟ್ಟ ಶಾಪಲ್ಲಿ ಹೋದಾಗ ತುಂಬಾ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ ಹಾಗೇನೆ ಇನ್ನೊಂದು ಹೇಳಬೇಕಂದ್ರೆ ಎಕ್ಸ್ಚೇಂಜ್ ಇರೋದಿಲ್ಲ ನೀವು ಯಾರು ಬೇಕಿರುತ್ತೆ ಅವರೇ ಹೋಗಿ ತಗೊಂಡ್ರೆ ವೇರ್ ಮಾಡಿ ನೋಡಿ ತಗೊಂಡು ಬಂದರೆ ಸರಿ ನೀವು ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಎಕ್ಸ್ಚೇಂಜ್ ಮಾಡೋದಿಲ್ಲ ಹಾಗೆ ಮಂಡೇ ಶಾಪ್ ಕ್ಲೋಸ್ ಇರುತ್ತೆ ಯಾರಾದ್ರೂ ಬೇಕಿದ್ರೆ ಹೋಗಿ ಪರ್ಚೇಸ್ ಅನ್ನ ಮಾಡಿ ಹಾಗೆ ನಾವು ಚಾಮುಂಡೇಶ್ವರಿ ದೇವಸ್ಥಾನ ಸಿದ್ದಾಪುರಕ್ಕೆ ಹೋಗಿದ್ವಲ್ಲ ಅಲ್ಲಿ ದೇವರಿಗೆ ಸೀರೆಯನ್ನ ಕೊಟ್ಟಿದ್ವಿ ಮಡ್ಲಕ್ಕಿ ಸೀರೆ ಅದಾಗಿ ಒಂದು ಟೂ ತ್ರೀ ಡೇಸ್ ಅಲ್ಲಿ ಪುರೋಹಿತರು ನಮ್ಗೆ ಸೀರೆಯನ್ನ ಉಡ್ಸಿ ಫೋಟೋವನ್ನ ಕಳ್ಸಿದ್ರು ನಮಗೆ ತುಂಬಾನೇ ಖುಷಿ ಆಯ್ತು ಬೇರೆ ದೇವಸ್ಥಾನದಲ್ಲಿ ನಮ್ ಸೀರೆನ ಉಡ್ಸಿರೋದ್ ನಾವು ನೋಡೋದಕ್ಕೆ ಸಿಗೋದೇ ಇಲ್ಲ ಫೋಟೋನ ತೆಗೆದು ಕಳ್ಸಿದ್ರು ನಮಗೆ ತುಂಬಾನೇ ಖುಷಿ ಆಯ್ತು ಹಾಗೇನೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಬೆಟ್ಟದಿಂದ ಫೋಟೋನ ತಂದಿದೆ ಚಾಮುಂಡೇಶ್ವರಿಯ ಫೋಟೋವನ್ನ ತಂದಿದ್ದೆ ಅದನ್ನ ನಾನು ಎಲ್ಲಿ ಹಾಕಿದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ ನಮ್ಮ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಇರೋ ಅಷ್ಟು ಫೋಟೋಗಳಿಗೆ ವಿಗ್ರಹಗಳಿಗೆ ಜಾಗ ಇತ್ತು ಎಕ್ಸ್ಟ್ರಾ ಫೋಟೋ ತಗೊಂಡ್ರೆ ಜಾಗ ಇಲ್ಲ ಅಂತ ನಾವು ಡಿಲ್ಲೇ ಮಾಡ್ತಾ ಇದ್ವಿ ಹಾಗೇನೆ ದೊಡ್ಡ ಫೋಟೋ ತಗೊಂಡ್ರು ಆಗೋದಿಲ್ಲ ಅಂತ ಹೇಳಿ ಚಿಕ್ಕದೇ ಫೋಟೋವನ್ನ ತಗೊಂಡ್ವಿ ಲೈಟ್ ಹೋಲ್ಡರ್ ಬರುತ್ತಲ್ಲ ಆ ಹೋಲ್ಡರ್ ಇಂದ ದಾರ ಕಟ್ಟಿ ಫೋಟೋವನ್ನ ಹಾಕಿದ್ದಾರೆ ನಮಗೆ ತುಂಬಾನೇ ಖುಷಿ ಅನ್ನಿಸ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ನೋಡಿದೀರಾ ನಾನು ಲಾಸ್ಟ್ ವೀಕು ವಿಡಿಯೋ ಹಾಕಿದ್ದೆ ನಾವು ಕಂಪ್ಯೂಟರ್ ಟೇಬಲ್ ತಗೊಳ್ತಾ ಇದ್ದೀವಿ ಅಂತ ಹಾಗೆಯೇ ತಗೊಂಡಿದ್ದು ಕೂಡ ನಾನು ತೋರಿಸಿದ್ದೆ ಯಾವ ಶಾಪಲ್ಲಿ ತಗೊಂಡೆ ಅಂತ ಕೊಪ್ಲಲ್ಲಿ ನಿಮಗೆ ಶ್ರೀನಿವಾಸ ಕೇನ್ಸ್ ಅಂಡ್ ಫರ್ನಿಚರ್ಸ್ ಅನ್ನೋ ಶಾಪಲ್ಲಿ ನಾವು ಈ ಟೇಬಲ್ ಅನ್ನ ತಗೊಂಡಿದ್ದು ಕಂಪ್ಯೂಟರ್ ಟೇಬಲ್ ಆ್ಯಕ್ಚುಲಿ ನಾವು ಲಾಸ್ಟ್ ಮನೇಲಿದ್ವಲ್ಲ ಇದ್ವಲ್ಲ ಹಳೆ ಮನೇಲಿ ಅಲ್ಲಿ ನಮ್ಮ ಹತ್ರ ಇತ್ತು ಕಂಪ್ಯೂಟರ್ ಟೇಬಲ್ ಸ್ವಲ್ಪ ಹಾಳಾಗಿತ್ತು ಆ ಮನೇಲೆ ಕೊಟ್ಬಿಟ್ವಿ ನಾವು ಇಲ್ಲಿಗೆ ಹೋಗ್ಲಿಲ್ಲ ಇಲ್ಲಿಗೆ ಬೇರೆ ತಗೊಂಡ್ರಾಯ್ತಂತ ಆಕ್ಚುಲಿ ಸ್ಟಡಿ ಟೇಬಲ್ ಇತ್ತು ಸಮ ಸ್ಟಡಿ ಟೇಬಲ್ ಅದರಲ್ಲೇ ನಾವು ಯೂಸ್ ಮಾಡ್ಕೋತಾ ಇದ್ವಿ ಕಂಪ್ಯೂಟರ್ನ ಆದರೆ ಈಗ ಸ್ವಲ್ಪ ಹಸ್ಬೆಂಡ್ಗೆ ಮನೇಲಿದ್ದಾಗೆಲ್ಲ ಇದ್ದಾಗೆಲ್ಲ ವರ್ಕ್ ಮಾಡ್ಕೊಳಕ್ಕೆ ಕಂಪ್ಯೂಟರ್ ಟೇಬಲ್ ಬೇಕು ಹಾಗೇನೆ ಕೀಬೋರ್ಡ್ ಎಲ್ಲ ಯೂಸ್ ಮಾಡೋದಕ್ಕೆ ಈ ಥರದ್ದೆಲ್ಲ ಬೇಕಂತ ಹೇಳಿ ಅವರು ಕಂಪ್ಯೂಟರ್ ಟೇಬಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು ಹಾಗಾಗಿ ಎಲ್ಲಿ ತಗೊಳೋಣ ಅಂತ ಅಲ್ಲಿ ಕೊಪ್ಲಲ್ಲಿ ನಮಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಶ್ರೀನಿವಾಸ ಕೆ ಏನ್ ಫರ್ನಿಚರ್ಸಲ್ಲಿ ನಾನು ತುಂಬ ಶಾಪ್ಗಳನ್ನು ತೋರಿಸಿದ್ದೀನಿ ಫರ್ನಿಚರ್ ಶಾಪು ಅದರಲ್ಲಿ ಇದು ರೀಸನಬಲ್ ಅಂತಾನೆ ಹೇಳ್ಬೋದು ನಾವು ಈ ಗೆ ಪೇ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಅಂತ ಅವರು ಬರೆದಿದ್ದಾರೆ ನಮಗೆ ಇದು ತ್ರೀ ಏಯ್ಟಿಗೆ ಸಿಕ್ಕಿದ್ದು ಮತ್ತು ತುಂಬಾ ಕ್ವಾಲಿಟಿ ಆಗಿದೆ ಟೇಬಲ್ಲು ತಿಕ್ನೆಸ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಎರಡು ಡ್ರಾಯರನ್ನು ಕೊಟ್ಟಿದ್ದಾರೆ ಎರಡು ಡ್ರಾಯರು ಎರಡು ಡ್ರಾಯರ್ಗೂ ಲಾಕ್ ಎಲ್ಲವನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಅದೇ ನಾವು ಬೇರೆ ಕಡೆ ತಗೋತೀವಿ ಅಂದರೆ ಫೈ ಆ್ಯಂಡ್ ಹಾಫು ಸಿಕ್ಸ್ ಎಲ್ಲ ಆಗ್ತಾಯಿತ್ತು ಈ ಥರ ಟೇಬಲ್ಗೆ ತುಂಬಾ ದೊಡ್ಡ ಸೈಜಲ್ಲಿದೆ ಪ್ರಿಂಟರು ಹಾಗೆ ಸ್ಕ್ಯಾನರು ಎಲ್ಲವನ್ನ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಅಂತ ಹೇಳಿದೆ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಾವು ಯಾವ ಟೇಬಲ್ ತಗೊಂಡ್ವಿ ಅಂತ ತೋರಿಸ್ತೀನಿ ಅಂತ ಹೇಳಿದೆ ತೋರಿಸಿರ್ಲಿಲ್ಲ ಹಾಗಾಗಿ ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಈ ಟೇಬಲ್ ಅನ್ನ ತಗೊಂಡಿದ್ದು ಅಂತ ತೋರಿಸ್ತಾ ಇದೀನಿ ಯಾರಿಗಾದರೂ ಬೇಕಿದ್ರೆ ಶ್ರೀನಿವಾಸ ಕಿನ್ಸಂಟ್ ಫರ್ನಿಚರ್ಸ್ ಗೆ ಹೋಗಿ ನೀವು ಎಲ್ಲ ತರ ಶಾಪಿಂಗ್ ಮಾಡ್ಬೋದು ಮಾಡಬಹುದು ಸೋಫಾಗಳಿದೆ ಮತ್ತೆ ವಾಲ್ ರೂಬ್ಸ್ ಗಳಿದೆ ಎಲ್ಲ ತರ ಸ್ಟಡಿ ಟೇಬಲ್ ಕಂಪ್ಯೂಟರ್ ಟೇಬಲ್ ಪೂಜಾ ರೂಮ್ ಬರುತ್ತಲ್ಲ ಅದು ಎಲ್ಲ ತರನು ನಿಮಗೆ ಸಿಗುತ್ತೆ ಬೇಕಿದ್ದವರು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ವಿಡಿಯೋ ಚೆಕ್ ಮಾಡಿಕೊಂಡು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೇನೆ ನಾನು ಜುವೆಲ್ರಿದು ಸ್ಟೋರೇಜ್ ಬಾಕ್ಸ್ ತರಿಸಿದ್ದೆ ನಾನು ಆಲ್ರೆಡಿ ಶಾಪ್ಸಿ ಮತ್ತೆ ಮೀಶೋದು ಶಾಪಿಂಗ್ ಹಾಲ್ ವಿಡಿಯೋದಲ್ಲಿ ಹಾಕಿದ್ದೀನಿ ನನಗೆ ತುಂಬಾನೇ ಯೂಸ್ ಆಗಿದೆ ಹಾಗೆ ಹೇಗೆಲ್ಲ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಕೂಡ ತೋರಿಸಿದ್ದೀನಿ ಎರಡು ಕೂಡ ನಿಮಗೆ ಶಾಪ್ಸಿಯಲ್ಲಿ ಸಿಗುತ್ತೆ ನೀವು ಆ ವಿಡಿಯೋದಲ್ಲಿ ಹೋದರೆ ನಿಮಗೆ ಲಿಂಕ್ ಕೂಡ ಸಿಗುತ್ತೆ ಈ ವಿಡಿಯೋದಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ದವರು ಚೆಕ್ ಮಾಡಿ ಈ ಥರ ಸ್ಟೋರೇಜ್ ಬಾಕ್ಸ್ ಇರೋದರಿಂದ ನಾವು ಒಂದು ಬಾಕ್ಸಲ್ಲಿ ಎಲ್ಲವನ್ನು ಸ್ಟೋರ್ ಮಾಡಿದಾಗ ನಾವು ಸಡನ್ನಾಗಿ ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಒಂದು ಬಾಕ್ಸನ್ನು ತೆಗೆದ್ರೆ ನಮಗೆ ಎಲ್ಲ ಜ್ಯುವೆಲ್ರಿ ಸಿಗುತ್ತೆ ನಮ್ಮ ಡ್ರೆಸ್ ಮ್ಯಾಚಿಂಗ್ ನಾವು ಯಾವ ಜುವೆಲ್ರಿ ಬೇಕು ಯಾವ ಇಯರಿಂಗ್ ಬೇಕು ಎಲ್ಲವನ್ನ ನಾವು ತಗೊಂಡು ಹಾಕೊಂಡು ಈಸಿಯಾಗಿ ಹೋಗ್ಬೋದು ಇಲ್ಲಾಂದ್ರೆ ನಾವು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಜೋಡ್ಸಿ ಇಟ್ಟಿರ್ತೀವಿ ಬಾಕ್ಸ್ ವೈಸ್ ಯಾವ ಬಾಕ್ಸ್ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಇಡೀ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ತೆಗೆದು ಹರಡಿರ್ತೀವಿ ಫಂಕ್ಷನ್ ಹೋಗೋ ಟೈಮ್ ಅಲ್ಲಿ ಬಂದ ಮೇಲೆ ಅದೇ ಒಂದ್ ದೊಡ್ಡ ಕೆಲಸ ಆಗಿರುತ್ತೆ ಅದೆಲ್ಲ ಜೋಡ್ಸೋದು ಮತ್ತೆ ಕೆಲವೊಬ್ರು ಏನ್ ಮಾಡಿರ್ತಾರೆ ಒಂದೇ ಬಾಕ್ಸ್ ಅಲ್ಲಿ ಎಲ್ಲಾ ತುಂಬಿರ್ತಾರೆ ಅದೆಲ್ಲ ಒಂದೊಂದು ಜಾಯಿನ್ ಆಗಿ ಮತ್ತೆ ಅದರದ್ದು ಶೈನಿಂಗ್ ಎಲ್ಲ ಹಾಳಾಗೋದಾಗ್ಲಿ ಅದೆಲ್ಲ ಹಾಳಾಗೋ ಚಾನ್ಸಸ್ಸು ಕೂಡ ಇರುತ್ತೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ನಾವು ಜೋಡಿಸ್ಕೊಳ್ಳೋದ್ರಿಂದ ಆರ್ಗನೈಸ್ ಆಗೂ ಇರುತ್ತೆ ಹಾಗೆ ನಮಗೆ ಬೇಗನೆ ನಮಗೆ ಬೇಕಾದ ಐಟಮೂ ಸಿಗುತ್ತೆ ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ ಹಾಗೆಯೇ ನಾನು ಇದನ್ನು ಇಯರಿಂಗ್ಸು ಹಾಗೆಯೇ ಸಣ್ಣ ಸಣ್ಣ ಜ್ಯುವೆಲ್ರಿ ಇಟ್ಕೊಳಕ್ಕೆ ಅಂತ ತರಿಸಿದ್ದೆ ಇದು ಹೇಗೆಲ್ಲ ಜೋಡಿಸಿದೆ ಅನ್ನೋದನ್ನು ಮುಂಚೆನೆ ತೋರಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದರೆ ಅವರು ಚೆಕ್ ಮಾಡ್ಬೋದು ಇದು ಥರ್ಟಿ ಸಿಕ್ಸ್ ಕಂಪಾರ್ಟ್ಮೆಂಟ್ಸನ್ನು ಕೊಟ್ಟಿರ್ತಾರೆ ನಾನು ಇದರಲ್ಲಿ ಇಯರಿಂಗ್ಸು ನೆಕ್ ಪೀಸು ಎಲ್ಲವನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ ನನಗೆ ಯಾವುದು ಬೇಕೋ ಅದು ಸಡನ್ನಾಗಿ ಸಿಕ್ಕಿ ನಾನು ವೇರ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಎಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದು ಬಾಕ್ಸ್ ಅಷ್ಟೇ ತೋರಿಸಿದ್ದೆ ನಾನು ಇದು ದೊಡ್ಡ ದೊಡ್ಡ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಹಾಗೆಯೇ ಮೂರು ಲೇಯರ್ಸ್ ಬರುತ್ತೆ ಇದನ್ನ ನಾನು ತೋರಿಸಿರ್ಲಿಲ್ಲ ಹೇಗೆ ಜೋಡ್ಸ್ಕೊಂಡೆ ಅನ್ನೋದನ್ನ ತೋರಿಸಿರ್ಲಿಲ್ಲ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಈ ತರ ಬಾಕ್ಸ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣನೇ ಇಲ್ಲಿ ನಾನು ಅದು ಜ್ಯುವೆಲ್ರಿ ಯಾವ ಸೈಜಲ್ಲಿದೆ ಅಲ್ಲಿ ಇದೆ ಅದಕ್ಕೆ ನಾನು ಕಂಪಾರ್ಟ್ಮೆಂಟ್ಸ್ ಜೋಡಿಸ್ಕೊಂಡಿದ್ದೀನಿ ಜೋಡ್ಸ್ಕೊಂಡಿದ್ದೀನಿ ಕಂಪಾರ್ಟ್ಮೆಂಟ್ ಆಗಿ ಕೊಟ್ಟಿರ್ತಾರೆ ನಾವೇ ಅದನ್ನು ಜೋಡಿಸ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಾ ಒಂದೊಂದು ಜ್ಯುವೆಲ್ರಿನೂ ಸಪ್ರೇಟ್ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ ಯಾವ ಸೈಜಲ್ಲಿದೆ ಈಗ ಇದು ಈ ಜ್ಯುವೆಲ್ರಿ ತುಂಬ ದೊಡ್ಡದಾಗಿದೆ ಹಾಗಾಗಿ ಜಾಸ್ತಿ ಜಾಗ ಬೇಕು ಇವೆಲ್ಲ ಪುಪ್ಪುಡ್ದಾಗಿದೆ ಹಾಗಾಗಿ ಸ್ವಲ್ಪ ಜಾಗದಲ್ಲಿ ಜೋಡಿಸ್ಕೋಬೋದು ಹಾಗೇ ನನಗೆ ಇದು ಒಂದು ಬಾಕ್ಸ್ ಪೂರ್ತಿ ಬೇಕಾಗಿತ್ತು ಇನ್ನೊಂದು ಬೇಕಾಗುತ್ತೆ ತರಿಸ್ತೀನಿ ತುಂಬಾ ಯೂಸ್ ಆಗುತ್ತೆ ನೋಡ್ತಾ ಇದ್ದೀರಾ ನೀಟಾಗಿ ಆರ್ಗನೈಸ್ ಆಗಿ ನಾವು ಜೋಡಿಸ್ಕೋಬಹುದು ಈಗ ನಮಗೆ ಈ ಜ್ಯುವೆಲ್ರಿ ಬೇಕು ಅಂದರೆ ಇದು ನೆಕ್ ಪೀಸು ವಿತ್ ಇಯರಿಂಗ್ ಕೂಡ ಅಲ್ಲೇ ಇರುತ್ತೆ ನೀಟಾಗಿ ಸಿಗುತ್ತೆ ಅದನ್ನೇ ತಗೊಂಡು ವೇರ್ ಮಾಡಿ ಮತ್ತೆ ಬಂದು ಅದೇ ಜಾಗದಲ್ಲಿ ಇಟ್ಕೋಬೋದು ಹಾಗೆಯೇ ಎಲ್ಲ ಜ್ಯುವೆಲ್ರಿಯನ್ನು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಮತ್ತೆ ನೀಟಾಗಿ ಈ ತರ ಲಾಕ್ ಮಾಡಿಕೊಂಡ್ರೆ ಆಗುತ್ತೆ ಇಟ್ಕೊಂಡು ಪ್ರತಿಯೊಂದನ್ನು ಲಾಕ್ ಮಾಡಿಕೊಂಡು ಬಾಕ್ಸ್ ಕ್ಲೋಸ್ ಮಾಡಿದ್ರೆ ಇದು ಆರ್ಟಿಫಿಷಿಯಲ್ ಇಮಿಟೇಷನ್ ಜ್ಯುವೆಲ್ರಿ ಆಗಿರೋದ್ರಿಂದ ನಾವು ಎಲ್ಲ ಒಂದೇ ಜಾಗದಲ್ಲಾಗಲಿ ಇಲ್ಲ ಬೇರೆ ಬೇರೆ ತರ ಬಿಸಾಕ್ ಬಿಡೋದಾದ್ರೆ ಮಾಡಿದ್ರೆ ಅದರದ್ದು ಶೈನಿಂಗ್ ಎಲ್ಲ ಹಾಳಾಗಿ ಜುವೆಲ್ರಿ ವೇರ್ ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ತರ ನಾವು ಸ್ಟೋರೇಜ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ ಹಾಗೇನೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ